ಅವನಿಗೊಂದು ಸಣ್ಣ ಪ್ರಾಬ್ಲಮ್ ಅನ್ನೋದು ಎಂಥದ್ದು ಇರಲಿಲ್ಲ, ಚೆನ್ನಾಗಿದ್ದ. ಒಂದು ಒಬ್ಬ ಫ್ರೆಂಡಿಗೂ ಸಹ ಅವನು ಇದುವರೆಗೂ ಬೈದಿರೋದಿಲ್ಲ. ಇದುವರೆಗೂ ನಾನು ಅಷ್ಟು ಸಲ ಬೈದ್ರು ಸಹ ಒಂದು ದಿನ ರಿಟರ್ನ್ ಆಗಿ ನನ್ನ ಅವನು ಎದುರುತ್ರ ಕೊಟ್ಟಿಲ್ಲ. ಸ್ಮೈಲ್, ಎಲ್ಲದಕ್ಕೂ ಸ್ಮೈಲ್, ಎಲ್ಲ ಸ್ಮೈಲ್. ಮಿಸ್ ಆದ ಅಷ್ಟೇ. 24 ಕ್ಯಾರೆಟ್ ಗೋಲ್ಡ್ ಸರ್. ಬೆಂಗಳೂರಿಗೆ ಬಂದ, ಬೆಂಗಳೂರಿಗೆ ಬಂದು ನನ್ನ ಜೊತೆನೆ ಕೆಲಸ ಮಾಡ್ತಾ ಇದ್ದ, ಬಜಾಜ್ ಫೈನಾನ್ಸ್ ಅಲ್ಲಿ ಕೆಲಸ ಕೊಡ್ತಿದ್ದೆ, ಮಾಡ್ತಾನೆ ಇದ್ದ. ಅಲ್ಲಿಂದ ಶಿವಮೊಗ್ಗ ಟ್ರಾನ್ಸ್ಫರ್ ತಗೊಂಡ, ಇಲ್ಲೊಂದು 4 ತಿಂಗಳು ಮಾಡ್ದ, ಇಲ್ಲ ನಮ್ಮ ಓನ್ ಆಗಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಟಾಚಿ ತಗೊಂಡ. ಲಾರಿ ಇತ್ತು, ಆಮೇಲೆ ಅಲ್ಲಿಂದ ರೆಗ್ಯುಲರ್ ಅದನ್ನ ನೋಡ್ಕೊಂಡು ಎಲೆ ತಟ್ಟೆ ಎಲೆ ನೋಡ್ಕೊಂಡು ಎಲ್ಲ ಚೆನ್ನಾಗೇ ಹೋಗ್ತಾ ಇತ್ತು. ಟ್ರಿಪ್ ಹೋಗೋದಾಗ್ಲಿ ಶಾಕಿಂಗ್ ಮಾಡೋದಾಗ್ಲಿ ಅವೆಲ್ಲ ಇರಲೇ ಇಲ್ಲ ಅವನಿಗೆ. ಫಸ್ಟ್ ಟೈಮ್ ಈ ಒಂದು ತಿಂಗಳಲ್ಲಿ ಇದೆ, ಎರಡನೇ ಸಲ ಹೋಗಿರೋ ಟ್ರಿಪ್ ಅವನಿಗೆ. ಧರ್ಮಸ್ಥಳ ಹೋದ ಜಸ್ಟ್ 3 ಡೇಸ್ ಆಫ್ಟರ್ ಇಲ್ಲಿ ಬಂದ, ಅದು ಅರಿಶಿನಗುಂಡಿ. ಅಲ್ಲಿ ಮಿಸ್ ಆಗಿದೆ ಸರ್ ಅಷ್ಟೇ. ಜಸ್ಟ್ 1.5 ಮಂತ್ ಆಯಿತು, 1.5 ಮಂತ್ ಆಗಿದೆ, ಇನ್ನೂ EMI ಕೂಡ ಒಂದು ಇದಾಗಿರಲ್ಲ, ಕಟ್ ಆಗಿರಲ್ಲ ಅನ್ಕೋತೀನಿ. ಎಂತ ಮಾಡೋದು, ಇದು ಎರಡನೇ ಟ್ರಿಪ್, ಇದು ಧರ್ಮಸ್ಥಳ ಮೊದಲನೇ ಟ್ರಿಪ್ಪು. ಅದಾಗಿ 2 ದಿನಕ್ಕೇನೆ ಅವನು ಇಲ್ಲಿಗೆ ಹೋಗಿದ್ದು ಅರಿಶಿನಗುಂಡಿಗೆ. ಅದು ಪ್ಲಾನಿಂಗು 3 ಮೆಂಬರ್ಸು, ಒಬ್ಬ ಏನೋ ಬರಲ್ಲ ಅಂತಂದಂತೆ ಇವ್ರು ಬೈಕಲ್ಲಿ ಹೋಗೋ ಪ್ಲಾನು, ಬಟ್ ಮಿಸ್ ಆಗಿ ತಿರ್ಗಾ ಕಾರಲ್ಲೇ ಹೋಗಿದ್ದಾರೆ. ಕಾರಲ್ಲಿ ಹೋಗಿ ಇನ್ನು ಕೊಲ್ಲೂರಿಗೆ ಹೋಗಿಲ್ಲ, ಟೆಂಪಲ್ಲಿಗೂ ಹೋಗಿಲ್ಲ, ಅದಕ್ಕಿಂತ ಮುಂಚೆ ಫಾಲ್ಸ್ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಫಾಲ್ಸಿಗೆ ಹೋಗಿದ್ದಾರೆ. ಅಲ್ಲಿ ಇನ್ನೇನು ಮುಗೀತು ಅನ್ನೋ ಟೈಮಲ್ಲಿ ವಾಪಸ್ ಬರೋ ಟೈಮಲ್ಲಿ ಲಾಸ್ಟ್ ಇನ್ನೊಂದು ರೀಲ್ಸ್ ಅಂತ ಹೋಗಿ ಎಡವಟ್ಟಾಗಿದೆ ಸರ್. ರೀಲ್ಸ್ ಎಲ್ಲ ಇಲ್ಲ ಅವನಿಗೆ, ಅವ್ನ ಟೆಕ್ನಿಕಲಿ ಎಷ್ಟು ಚೆನ್ನಾಗಿರುತ್ತಂದ್ರೆ ಏನು ಬಿಸ್ನೆಸ್ ಮುಂದೆ ಏನು ಮಾಡಬೇಕು ಇದೇ ಇದ್ದಿದ್ದು ಅವನಿಗೆ. ಮುಂದೆ ಏನು ಮಾಡಿದ್ರೆ ಏನು ಬೆನಿಫಿಟ್ಟು, ಲೈಫ್ ಸೆಕ್ಯೂರ್ ಮಾಡ್ಕೋಬೇಕು. ಅದಿತ್ತು ಬಿಟ್ಟರೆ ರೀಲ್ಸ್ ಮಾಡಬೇಕಾಗ್ಲಿ, ಟ್ರಿಪ್ ಹೋಗೋದಾಗ್ಲಿ ಅವೆಲ್ಲ ಇರಲಿಲ್ಲ, ಮೈಂಡ್ ಚೆನ್ನಾಗಿತ್ತು. ಏನು ಎಡವಟ್ಟಾಗಿದೆ ಅಷ್ಟೇ. 100% ಸರ್, ಒಬ್ರ ಹತ್ರ ಒಂದು ದಿನ ಯಾವತ್ತು ಬೈಸ್ಕೊಂಡಿರೋದಾಗ್ಲಿ ಅವೆಲ್ಲ ಇಲ್ವೇ ಇಲ್ಲ. ಯಾರೇ ಕರೆದ್ರು, ಯಾವ ಮಿಡ್ನೈಟ್ 2 ಗಂಟೆ ಫೋನ್ ಮಾಡ್ಬಿಟ್ಟು ಕರೆದ್ರು ಬಂದು ಪಿಕ್ ಮಾಡ್ಕೋತಿದ್ದೆ. ಇಫ್ ಇನ್ ಕೇಸ್ ಏನಾದ್ರು ನಾನೇ ಬೆಂಗಳೂರಿಂದ ಇಲ್ಲಿ ಬರೋದಾಗ್ಲಿ ನಾನು ಫೋನ್ ಮಾಡ್ತಿದ್ದೆ ಇವ್ನಿಗೆನೆ, ರಸು ಬರ್ತಾ ಇದ್ದೀನಿ ಬಾ. ಸರಿ ಅಷ್ಟೇ, ಸರಿ ಅಣ್ಣ, ಆಯ್ತು ಅಷ್ಟೇ, ಮುಗ್ದು. ಒಳ್ಳೆ ಹುಡುಗ ಸರ್, ಮಿಸ್ ಮಾಡ್ಕೊಂಡ್ವಿ ಅಷ್ಟೇನೆ. ಸಂತೋಷ್ ಸರ್. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.